ಕುಮಾರ್ ಸ್ವಾಮಿಯವರಾಗ್ಲಿ, ದೇವೇಗೌಡರಾಗ್ಲಿ, ನಿಖಿಲ್ ಕುಮಾರ್ ಸ್ವಾಮಿಯವ್ರನ್ನ ಇಲ್ಲಿ ನಿಲ್ಲಿಸ್ಬೇಕು ಅಂತ ಅವ್ರಿಗೆ ಇರಲಿಲ್ಲ. ನನ್ನನ್ನು ತೆಗಿಬೇಕು ಅನ್ನೋದು ಇವ್ರ ಮೂಲ ಉದ್ದೇಶ. ಅದಕ್ಕೆ ಏನೇನೋ ಕತೆ ಕಟ್ಟಿ 75,000 ಓಟ್ ಹಾಕ್ಸೋದು ನನ್ನ ಜವಾಬ್ದಾರಿ ಅಂತೇಳಿ ಮಾತುಕತೆ ಆಡಿ ಒಂದು 2-3 ಜನ ಎಮ್ ಎಲ್ ಎಗಳು ನಮ್ಮಲ್ಲಿ 47 ಬಂದಿದೆ, ಇನ್ನು 25 ಜಾಸ್ತಿ ಕೊಡ್ತೀವಿ, ಇದೆಲ್ಲ ಇನ್ನೊಂದು 2 ಕಡೆ ನಮ್ಮಲ್ಲೂ 50 ಬಂದಿದೆ, 25 ತಗೊಂಡು 75 ಮಾಡ್ಕೊಳ್ಳಿ ಹೇಳಿ ನೀವು ಕ್ಯಾಲೆಟ್ ಮಾಡಿ ಅಂತ ತಂದು ಹಾಕಿದ್ರು ಪಾಪ. ಹಾಗಿದ್ರೆ ಶಿವರಾಮೇಗೌಡ ಮಣ್ಣ ಹಾಕೋಸ್ಕರ ಆಗಿ ನಿಖಿಲ್ ಕುಮಾರ್ ಸ್ವಾಮಿ ಬಲಿಯಾದ ಅಂತೇಳಿ ಈಗ ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಆಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಂಥ ಅವಕಾಶ ಇದೆ, ಫಿಲಮ್ ಸ್ಟಾರ್, ಅವ್ರು ಮಾಡಿದಂಥ 2-3 ಫಿಲಮ್ಮು ಇಡೀ ರಾಜ್ಯದಲ್ಲಿ ಎಷ್ಟಿನ ಸರಿಸಮಾನವಾಗಿರ್ತಕ್ಕಂಥ ಫಿಲಮ್ಗಳು, ಆ ಮಟ್ಟಕ್ಕೆ ಹೋಗಿದ್ದರು. ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಹೆಂಗಾಯ್ತು ಪಾಪ, ಅವ್ರು ಬೇಕಾಗಿತ್ತ ಅವ್ರು ನಿಲ್ಲಕ್ಕೆ ನಡೆಯಲಿ.